ಇನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಚಿಕಿತ್ಸೆಯಲ್ಲಿ ಶೇಕಡಾ 20% ಹೆಚ್ಚಳ ಆಗಿದೆ. ಗ್ಯಾರಂಟಿಗಾಗಿ ದರ ಪರಿಷ್ಕರಣೆ ಮಾಡಿಲ್ಲ ಅಂತ ಆರೋಗ್ಯ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ. 2-3 ವರ್ಷಕ್ಕೊಮ್ಮೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸಾ ವೆಚ್ಚ ಪರಿಷ್ಕರಣೆ ಆಗುತ್ತೆ. ಎಆರ್ಎಸ್ ಸಮಿತಿ ಅಧ್ಯಕ್ಷರು ಸ್ಥಳೀಯ ಶಾಸಕರೇ ಆಗಿರ್ತಾರೆ. ವಾಡಿಕೆಯಂತೆ ದರ ಪರಿಷ್ಕರಣೆ ಆಗಿದೆ. ಪರಿಷ್ಕರಣೆ ಹಣ ಸರ್ಕಾರಕ್ಕೂ ಬರಲ್ಲ, ಆಸ್ಪತ್ರೆ ಅಭಿವೃದ್ಧಿಗೆ ಹಣ ಹೋಗುತ್ತೆ ಅಂತ ದಿನೇಶ್ ಗುಂಡೂರಾವ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ದರ ಏರಿಕೆಯ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇವಾ ಶುಲ್ಕ ಮತ್ತೆ 20% ಜಾಸ್ತಿ ಮಾಡಿ ನೋಡಿ, ಇದೆಲ್ಲ ಪರಿಷ್ಕರಣೆ. ಈ ಸೇವಾ ಶುಲ್ಕ ಆಸ್ಪತ್ರೆಗೆ ಹೋಗ್ತದೆ. ಈಗ ಅವರು ಬೇರೆ ಬೇರೆ ಸೇವೆಗಳು ನೀಡಬೇಕು, ಸ್ವಚ್ಛತೆ, ಕ್ಲೀನಿಂಗು, ಸಣ್ಣ ಪುಟ್ಟ ಅದು ಆಸ್ಪತ್ರೆ ಸಮಿತಿ ಅವ್ರಿಗೆ ಏನು 10 ರೂಪಾಯಿದ್ದನ್ನ 15 ರೂಪಾಯಿ, 20 ರೂಪಾಯಿ ಮಾಡಿರ್ತಾರೆ. 50 ರೂಪಾಯಿ ಇರೋದನ್ನ 75 ರೂಪಾಯಿ, 80 ರೂಪಾಯಿ ಮಾಡಿರ್ತಾರೆ. ಇದು ARS ಸಮಿತಿ ಏನಿರ್ತದೆ, ಆಸ್ಪತ್ರೆ ARS ಸಮಿತಿಯ ತಾಲೂಕು ಆಸ್ಪತ್ರೆ ಅಧ್ಯಕ್ಷರು MLAಗಳೇ ಮತ್ತು ಜಿಲ್ಲಾ ಆಸ್ಪತ್ರೆ ಅದಕ್ಕೂ ಕೂಡ ಸ್ಥಳೀಯ ಶಾಸಕರೇ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಸೊ ಅದು ಈ ಒಂದು ರೀತಿಯಾಗಿ ಅದನ್ನು ಸಣ್ಣ ಒಂದು ಪರಿಷ್ಕರಣೆ ಮಾಡಿದ್ದಾರೆ. ಯಾಕಂದರೆ ಭಾಳ ವರ್ಷಗಳ ನಂತರ ಮಾಡಿದ್ದಾರೆ. ಆ ದುಡ್ಡು ಸರ್ಕಾರ ಕಡೆ ಏನು ಹೋಗಲ್ಲ, ಅದು ಆಸ್ಪತ್ರೆಯಲ್ಲೇ ಇರ್ತದೆ. ಆಸ್ಪತ್ರೆಯ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಅದು ಮಾಡಿರುವಂಥದ್ದು. ಅದನ್ನು ನೀವು ಇಟ್ಕೊಂಡು ಇದೇನು ಅದಕ್ಕೂ ಗ್ಯಾರಂಟಿಗೂ ಲಿಂಕ್ ಮಾಡ್ತಾರೆ. ಈ ಸುಮ್ಮನೆ ಇವ್ರದ್ದು ಏನಾಗೋಗಿದೆ, ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಎಲ್ಲ ಕಡೆ ಏನಾದರೂ ಒಂದು ನೆಗೆಟಿವ್ ಆಗಿ ಮಾತಾಡಬೇಕು. ಅದು ಇದನ್ನು ಅಂತ ಇದು ಒಳ್ಳೆಯದೇ, ಆಸ್ಪತ್ರೆಗಳು ಚೆನ್ನಾಗಾಗಬೇಕು ಸ್ವಲ್ಪ, ಮತ್ತು ಬಡವರಿಗೆ ತೊಂದರೆ ಆಗುವಂಥ ರೀತಿಯಲ್ಲೂ ಕೂಡ ಏನಿಲ್ಲ. ಈಗ ಅದನ್ನು ಅಲ್ಪ ಪ್ರಮಾಣದಲ್ಲಿ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.